ನಮಸ್ಕಾರ ವೀಕ್ಷಕರೇ, ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ. ಪ್ರತಿಯೊಂದು ದಿನ ಒಂದೊಂದು ಹೊಸ ವಿಷಯಗಳನ್ನು ನಿಮ್ಮ ಮುಂದೆ ಇಡೋ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ. ವೀಕ್ಷಕರೇ, ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಷಯ ನಮ್ಮ ಮುಂದೆ ಇದೆ. ಮುಖ್ಯವಾಗಿ ಓದೋ ಮಕ್ಕಳಿಗಂತೂ ಇದು ನಿಜವಾಗಿಯೂ ಒಂದು ವರ ಅಂತಲೇ ಹೇಳ್ಬೋದು. ಪ್ರಮುಖವಾಗಿ ಎಲ್ಲ ಹೆಣ್ಮಕ್ಳು ಅಂದರೆ ಎಲ್ಲ ಸ್ಟೂಡೆಂಟ್ಸು ಸಾಕಷ್ಟು ತೊಂದರೆ ಅನುಭವಿಸು ಅಂದರೆ ಮ್ಯಾಥ್ಸಲ್ಲಿ. ಅದರಲ್ಲೂ ಜಾಮಿಟ್ರಿ ಏನಾದರೂ ಆಗೋಯಿತು ಅಂದರೆ ಸಾಕಷ್ಟು ತಲೆ ಕೆಡಿಸ್ಕೊಂಡ್ಬಿಡ್ತಾರೆ. ಆ ಇನ್ಸ್ಟ್ರೂಮೆಂಟ್ ಇರುತ್ತೆ, ಈ ಇನ್ಸ್ಟ್ರೂಮೆಂಟ್ ಇರುತ್ತೆ, ಈ ಕೈಯಲ್ಲಿ ಸ್ಕೇಲ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಪೆನ್ಸಿಲ್ ಇಟ್ಕೊಂಡು ಸಾಕಷ್ಟು ಗಡಿಬಿಡಿಗಳನ್ನ ಅನುಭವಿಸ್ತಾರೆ. ಎಷ್ಟೊಂದು ಇನ್ಸ್ಟ್ರೂಮೆಂಟ್ ಇದೆಯಪ್ಪ, ಇದನ್ನೆಲ್ಲ ತಲೆಗೆ ಹಾಕ್ಕೊಂಡು ಅದರಿಂದ ನಾವು ರೇಖಾಗಣಿತ ಬಿಡಿಸ್ಬೇಕು, ಸಾಕಷ್ಟು ತೊಂದರೆ ಆಗುತ್ತೆ ಅಂತಾರೆ. ಆದರೆ ಯುವ ವಿಜ್ಞಾನಿಯೊಬ್ಬರು ಎಲ್ಲ ಮಕ್ಕಳಿಗೂ ಯೂಸ್ ಆಗುವಂತಹ 4-in-1 ಜಾಮಿಟ್ರಿ ಇನ್ಸ್ಟ್ರೂಮೆಂಟ್ ಅನ್ನು ಕಂಡುಹಿಡಿದಿದ್ದಾರೆ. ಹಾಗಾದರೆ ಇದರ ಉಪಯೋಗಗಳೇನು, ಯಾವ ರೀತಿ ಇದನ್ನು ಇನ್ವೆಂಟ್ ಮಾಡಲಾಯಿತು, ಈ ಎಲ್ಲದರ ಬಗ್ಗೆ ಇವತ್ತಿನ ದುನಿಯಾ ವಿಶೇಷ ಕಾರ್ಯಕ್ರಮ ಸಖತ್ ಜಾಮಿಟ್ರಿಯಲ್ಲಿ ಚರ್ಚಿಸೋಣ. ಇದೆ ಈ ಹೊತ್ತಿನ ದುನಿಯಾ ವಿಶೇಷ. ಈಗಾಗಲೇ ನಾನು ಹೇಳಿದೆ, ಜಾಮಿಟ್ರಿ ಅಂದರೆ ಮಕ್ಕಳಿಗೆ ಒಂದು ದೊಡ್ಡ ಕಸರತ್ತು. ಎಲ್ಲವನ್ನ ಕೈಯಲ್ಲಿ ಇಟ್ಕೊಂಡು ಮಾಡಬೇಕು ಅಂದರೆ ಸುಸ್ತು ಹೊಡೆದೋಗ್ತಾರೆ. ಆದರೆ ಯುವ ವಿಜ್ಞಾನಿಯೊಬ್ಬರು ಒಂದು ಇನ್ವೆನ್ಷನ್ ಮಾಡಿದ್ದಾರೆ, ಅಂದರೆ 4-in-1, ನಾಲ್ಕು ವಸ್ತುಗಳು ಒಂದೇ ವಸ್ತುವಿನಲ್ಲಿ ಸಿಗುತ್ತೆ. ಅಲ್ಲದೆ ಒಂದು ಗ್ರಾಫ್ ಮಾಡೋದಕ್ಕೆ 30-40 ನಿಮಿಷ ಟೈಮ್ ತಗೊಳುತ್ತೆ. ಇದನ್ನು ಸುಲಭವಾಗಿ ಅತ್ಯಂತ ಕಡಿಮೆ ಸಮಯದಲ್ಲಿ ಮಾಡಬಹುದಂತಹ ಒಂದು ಇನ್ಸ್ಟ್ರೂಮೆಂಟನ್ನು ಕಂಡುಹಿಡಿದಿದ್ದಾರೆ. ಅದ್ರ ಬಗ್ಗೆ ಒಂದು ವರದಿ ನೋಡಿ. ಒಂದೇ ಒಂದು ಸ್ಕೇಲ್, ಒಂದು ಇಡೀ ಜಾಮಿಟ್ರಿ ಮಾಡೋ ಕೆಲಸವನ್ನ ಈ ಸ್ಕೇಲ್ ಒಂದೇ ಮಾಡುತ್ತೆ. ಹೌದು, ಬೆಂಗಳೂರಿನ ಪ್ರವೀಣ್ ಒಡೆಯರ್ ಎಂಬ ಯುವ ವಿಜ್ಞಾನಿ ಇಂತಹ ಒಂದು ಉಪಕರಣವನ್ನ ಸಂಶೋಧಿಸಿದ್ದಾರೆ. ಇದು ನೋಡೋದಿಕ್ಕೆ ಥೇಟ್ ಸ್ಕೇಲ್ ತರಾನೇ ಕಂಡ್ರೂ ಇದು ಡಿವೈಡರ್, ಕಂಪಾಸ್, ಪ್ರೊಟೆಕ್ಟರ್, ಟ್ರಯಾಂಗಲ್, ಸೆಟ್ ಸ್ಕ್ವೇರ್ಗಳ ಕೆಲಸವನ್ನು ಇದೇ ಮಾಡುತ್ತೆ. ಬೆಂಗಳೂರಿನ ಆರ್ಟಿ ನಗರದಲ್ಲಿರೋ ಪಿಎಂಎಸ್ ಪಬ್ಲಿಕ್ ಸ್ಕೂಲ್ನಲ್ಲಿ ಪ್ರವೀಣ್ ತಮ್ಮ ಸಂಶೋಧನೆಯ ಪ್ರದರ್ಶನವನ್ನ ಏರ್ಪಡಿಸಿದ್ರು. ತಾವೇ ಖುದ್ದಾಗಿ ನಿಂತು ಈ ಸ್ಕೇಲ್ನ ಪ್ರಯೋಜನಗಳನ್ನ ವಿದ್ಯಾರ್ಥಿಗಳಿಗೆ ವಿವರಿಸಿದ್ರು. ಈ ಹೊಸ ಮಾದರಿಯ ಸ್ಕೇಲ್ ರೇಖಾಗಣಿತದ ಲೆಕ್ಕಗಳನ್ನ ಸುಲಭಗೊಳಿಸುತ್ತೆ. ಅಲ್ಲದೆ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳ ಅಮೂಲ್ಯ ಸಮಯವನ್ನು ಇದು ಉಳಿಸುತ್ತೆ. ಅಷ್ಟೇ ಅಲ್ಲ, ಇದರ ಮುಳ್ಳಿನಲ್ಲಿ ಆಂಟಿಬಯಾಟಿಕ್ ಔಷಧವನ್ನು ಸಿಂಪಡಿಸಲಾಗಿರುತ್ತೆ. ಇದರಿಂದ ಒಂದ್ ವೇಳೆ ವಿದ್ಯಾರ್ಥಿಗಳಿಗೆ ಇದು ಚುಚ್ಚಿದ್ರೂ ಸೆಪ್ಟಿಕ್ ಆಗುವ ಅಪಾಯವಿರಲ್ಲ. ವಿದ್ಯಾರ್ಥಿಗಳಂತೂ ಇದನ್ನ ಕಂಡು ಫುಲ್ ಖುಷಿಯಾಗಿದ್ದಾರೆ. ಪ್ರವೀಣ್ ಕಲಿಸಿದ ಟೆಕ್ನಿಕ್ ಗಳನ್ನ ಆಸಕ್ತಿಯಿಂದ ಕಲಿತ ವಿದ್ಯಾರ್ಥಿಗಳು ನಂತರ ತಾವೇ ಸ್ವತಃ ಲೆಕ್ಕಗಳನ್ನ ಮಾಡಿದ್ರು, ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡ್ರು. ನಾವು ಕ್ಲಾಸಲ್ಲಿ ಜಾಮೆಟ್ರಿ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ನಮಗೆ ಟೀಚರ್ಸಿಂದ ತುಂಬ ಪ್ರೆಷರ್ ಇರುತ್ತೆ, ಬೇಗ ಮಾಡಿ ಬೇಗ ಮಾಡಿ. ಕೆಲವರು ಬೇಗ ಮಾಡ್ತಾರೆ, ಬಟ್ ಕೆಲವ್ರಿಗೆ ಕಾಂಪಸಲ್ಲಿ ಪ್ರಾಬ್ಲಮ್ಸ್ ಇರೋದ್ರಿಂದ ಅವ್ರಿಗೆ ಮಾಡೋಕ್ಕಾಗಲ್ಲ. ಅಂಥವ್ರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಏನಕ್ಕಂದರೆ ಕಾಂಪಸಲ್ಲಿ ಮಾಡಿದ ನೆಕ್ಸ್ಟ್ ಮೂಮೆಂಟ್ನಲ್ಲಿ ಮತ್ತೊಂದು ಸತಿ ಮಾಡಿದ್ರೆ ತುಂಬ ಮೆಷರ್ಮೆಂಟ್ ಪ್ರಾಬ್ಲಮ್ಸ್ ಬರುತ್ತೆ, ಬಟ್ ಇದರಲ್ಲಿ ಎಷ್ಟು ಸತಿ ಚೆಕ್ ಮಾಡಿದ್ರು ಅಷ್ಟೇ ಬರುತ್ತೆ. ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ಈ ಉಪಕರಣ ಶಿಕ್ಷಕರಿಗೂ ಪ್ರಯೋಜನಕಾರಿ. ದೊಡ್ಡ ಸೂಟ್ ಕೇಸ್ನಲ್ಲಿ ಜಾಮಿಟ್ರಿ ಉಪಕರಣಗಳನ್ನ ತುಂಬಿಕೊಂಡು ಬರ್ತಾ ಇದ್ದ ಶಿಕ್ಷಕರಿಗೆ ಇನ್ನು ಆ ತಲೆನೋವಿಲ್ಲ. ಒಂದು ಮಲ್ಟಿಪಲ್ ಟಚ್ ಕಂಪಾಸ್ ತಂದ್ರೆ ಸಾಕು. ಈ ಎಕ್ವಿಪ್ಮೆಂಟ್ ತುಂಬಾ ಯೂಸ್ ಆಗುತ್ತೆ. ಹಳೆ ಕಾಂಪೋಸ್ ಯೂಸ್ ಮಾಡೋ ಬದಲು ಇದನ್ನು ಯೂಸ್ ಮಾಡಿದ್ರೆ ತುಂಬ ಯೂಸ್ಫುಲ್. ಯಾಕಂದ್ರೆ ಟೈಮ್ ತುಂಬ ಸೇವ್ ಆಗುತ್ತೆ. ಎಕ್ಸಾಮ್ ಟೈಮಲ್ಲಿ, ಟೆಸ್ಟ್ ಟೈಮಲ್ಲಿ, ಆಮೇಲೆ ನಮ್ಮ ಕ್ಲಾಸಲ್ಲಿ ಪ್ರಾಕ್ಟಿಕಲ್ ಟೈಮಲ್ಲಿ ಎಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ವಿಜ್ಞಾನಿ ಪ್ರವೀಣ್ ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾದಲ್ಲಿ ಕೆಲಸ ಮಾಡಿದ ಅನುಭವವನ್ನ ಹೊಂದಿದ್ದಾರೆ. ಅವರು ತಮ್ಮ ಈ ಸಂಶೋಧನೆಗೆ ಮಲ್ಟಿ ಟಚ್ ಕಂಪಾಸ್ ಅಂತ ಹೆಸರಿಟ್ಟಿದ್ದಾರೆ. ಸರಳವಾಗಿ ಹೇಳಬೇಕೆಂದ್ರೆ ಹಲವು ಕಾರ್ಯಗಳನ್ನ ನಿಭಾಯಿಸಬಲ್ಲ ಜಾಮಿಟ್ರಿ ಉಪಕರಣ ಇದು. ಇದಕ್ಕೆ ಅವರು ಭಾರತ ಸರ್ಕಾರದಿಂದ ಪೇಟೆಂಟ್ ಅನ್ನು ಪಡೆದುಕೊಂಡಿದ್ದಾರೆ. ಇದನ್ನ ವಾಣಿಜ್ಯೀಕರಣಗೊಳಿಸಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಸಿಗುವಂತೆ ಮಾಡಬೇಕು ಅನ್ನೋ ಕನಸು ಪ್ರವೀಣ್ಗಿದೆ. ನಿಮ್ಗೆ ಯಾವ ಸಬ್ಜೆಕ್ಟ್ ಕಷ್ಟ ಅಂತ ಯಾವುದೇ ಸ್ಟೂಡೆಂಟ್ಸ್ ಹತ್ರ ಕೇಳಿದ್ರು ಹೊರಬರ ಉತ್ತರ ರೇಖಾಗಣಿತ.
ಆದರೆ ಪ್ರವೀಣ್ ಒಡೆಯವರ ಸಂಶೋಧನೆಯಿಂದ ರೇಖಾಗಣಿತದ ಲೆಕ್ಕಗಳು ಇನ್ನಷ್ಟು ಸರಳ ಆಗಬಹುದು. ಅವರಿಂದ ಇನ್ನಷ್ಟು ಇಂಥ ಸಂಶೋಧನೆಗಳು ಹೊರಬರಲಿ, ದೇಶಕ್ಕೆ ಕೀರ್ತಿ ತರುವಂತಾಗಲಿ ಅಂತ ಹಾರೈಸೋಣ. ಕ್ಯಾಮರಾ ಪರ್ಸನ್ ಪ್ರತಾಪ್ ಜೊತೆ ಅಮರ ಪ್ರಸಾದ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಮಲ್ಟಿ ಟಚ್ ಕಂಪಾಸ್ ನಿಜವಾಗಿಯೂ ನೋಡ್ತಾ ಇದ್ರೇ ಸಖತ್ ಖುಷಿ ಆಗುತ್ತೆ. ಅಂದ್ರೆ ಇನ್ಮೇಲೆ ಸ್ಟೂಡೆಂಟ್ಸ್ ಯಾರು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಅರ್ಧ ಗಂಟೆ ಒಂದು ಗ್ರಾಫ್ನ ರಚನೆ ಮಾಡೋದಕ್ಕೆ ಕಾಯ್ಬೇಕಾಗಿಲ್ಲ, ಎಲ್ಲರಿಗೂ ಖುಷಿ ಕೊಡುವಂತಹ ವಿಷಯ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಸ್ವತಃ ಇದನ್ನ ಕಂಡಿಡಿದಿರುವಂತಹ ಯುವ ವಿಜ್ಞಾನಿ ಪ್ರವೀಣ್ ಒಡಿಯರ್ ಇದ್ದಾರೆ, ಹಾಗೆ ಪಿ ಎಂ ಎಸ್ ನ ಸಂಸ್ಥೆಯ ಪ್ರಿನ್ಸಿಪಲ್ ಆಗಿರುವಂತಹ ಪ್ರದೀಪ್ ಇದ್ದಾರೆ, ಹಾಗೆ ಇಬ್ಬರು ವಿದ್ಯಾರ್ಥಿಗಳು ಈ ಕಂಪಾಸ್, ಈ ಮಲ್ಟಿ ಟಚ್ ಕಂಪಾಸ್ ಅನ್ನ ಈಗಾಗಲೇ ಬಳಸಿರುವಂತಹ ರೋಹನ್ ಹಾಗೆ ಪ್ರತಿಭಾ ನಮ್ಮ ಜೊತೆ ಇದ್ದಾರೆ. ಇವರೆಲ್ಲರ ಜೊತೆ ಮಾತಾಡೋಣ. ಮೊದಲಿಗೆ ಇದನ್ನ ಕಂಡುಹಿಡಿದಿರುವಂತಹ ಪ್ರವೀಣ್ ಅವ್ರ ಜೊತೆ ಮಾತಾಡೋಣ. ಪ್ರವೀಣ್ ಅವರೇ, ಮೊದಲಿಗೆ ಕಂಗ್ರಾಚುಲೇಷನ್ಸ್. ಅಂದ್ರೆ ಮಕ್ಕಳಿಗೆ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಇನ್ಮೇಲೆ ಯಾವುದೇ ಪ್ರಾಬ್ಲಮ್ಸ್ ಆಗೋದಿಲ್ಲ, ಅದೇ ಹೇಳುವ ಅರ್ಧ ಗಂಟೆ ಆಗೋ ಅಷ್ಟರಲ್ಲಿ ಸಾಕಷ್ಟು ಈ ರೀತಿಯ ಗ್ರಾಫ್ಸ್ಗಳನ್ನ ಬಿಡಿಸಬಹುದು. ಸೊ ಈ ರೀತಿ ಒಂದು ಪ್ಲಾನ್ ನಿಮ್ಮ ಮನಸ್ಸಿಗೆ ಬಂದಿದ್ದಾದ್ರೂ ಹೇಗೆ? ಮೇಡಮ್, ನಾನು ಆಕ್ಚುಲಿ ಎಸ್ ಎಲ್ ಸಿಲಿ ಇರ್ಬೇಕಾದ್ರೆ ಈ ಪ್ರಾಜೆಕ್ಟ್ ಅನ್ನು ಮಾಡಿದ್ದು, ಎಸ್ ಎಲ್ ಸಿಲಿ ಇರ್ಬೇಕು ನಾನು ಇನ್ವೆಂಟ್ ಮಾಡಿದ್ದು 2003-2004 ಅಲ್ಲಿ. ಸೊ ನನಗೇನು ಅಂತ ಹೇಳಿದ್ರೆ, ನಮ್ಮ ಟೀಚರ್ ಬಂದುಬಿಟ್ಟು ಮ್ಯಾಥ್ಸ್ ಟೀಚರ್ ಶಿವಣ್ಣ ಅಂತ ಹೇಳ್ಬಿಟ್ಟು ಅವರು ನಮಗೆ ಮ್ಯಾಥ್ಸ್ ತೊಗೊಳ್ತಿದ್ರು. ಸೊ ಅವ್ರು ಜಾಮೆಟ್ರಿ ಮಾಡಬೇಕಾದ್ರೆ ನನಗೆ ಬಂದುಬಿಟ್ಟು ಬೇಗ ಮಾಡಿ ಅಂತ ಪ್ರೆಸರ್ ಕೊಡ್ತಿದ್ರು. ಒಂದು ಸ್ಮಾಲ್ ಎಕ್ಸ್ಪೀರಿಯನ್ಸ್ ಏನು ಅಂತ ಹೇಳಿದ್ರೆ, ನನಗೆ ಬಂದುಬಿಟ್ಟು ಇವಾಗಿರೋ ಕಾಂಪಸಲ್ಲಿ ನನಗೆ ಸ್ವಲ್ಪ ಸ್ಲಿಪ್ ಆಗ್ತಿತ್ತು, ಸ್ವಲ್ಪ ನೆಟ್ ಲೂಸ್ ಓವರೆಲ್ಲ ಇರ್ತಿತ್ತು. ಈ ಪ್ರಾಬ್ಲಮ್ನ ನಾನು ಫೇಸ್ ಮಾಡ್ತಾನೆ ಇದ್ದೆ. ಸೊ ನಾನು ಒಂದು ದಿನ ಕುತ್ಕೊಂಡು ಯೋಚನೆ ಮಾಡು, ಆ ಡಿಸೈನ್ ಒಂದು ಮಾಡಿದೆ, ಜಸ್ಟ್ ಒಂದು ಸ್ಕೇಲಲ್ಲೇ ಪೆನ್ಸಿಲ್ ಫಿಕ್ಸ್ ಮಾಡಿಬಿಟ್ಟು ಒಂದು ಸರ್ಕಲ್ ಮಾಡಿ ನೋಡಿದೆ. ಸೊ ನನಗೆ ಸಕ್ಸಸ್ ಆಯಿತು. ಸೊ ನಾನು ಹಾಗೇ ಹಂಗೆ ಡೆವಲಪ್ ಮಾಡಿಕೊಂಡು, ಸೊ ಹಾಗೇ ಇಂಪ್ರೂವ್ ಮಾಡ್ಕೊಂಡು ಹೋದಾಗ ಇಲ್ಲೊಂದು ಹೊಸ ಒಂದು ಡಿಸೈನ್ ನನಗೆ ಕಂಡುಹಿಡಿಯೋಕೆ ಈಸಿ ಆಯಿತು. ಸೊ ನನಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು ಅಂತೇಳಿ ನಮಗೆ ಶಿವಣ್ಣ ಸರ್ ಅಂತ ಮ್ಯಾಥ್ಸ್, ಸೊ ಸೆಂಟೆನ್ಸ್ ಸ್ಕೂಲಲ್ಲಿ ಅವರು ನನಗೆ ಟೀಚರು. ಸೊ ಅವರು ನನಗೆ ಆ ರೀತಿ ಪ್ರೆಸರ್ ಕೊಟ್ಟ ರೀತಿ ಮಾಡಿದಕ್ಕೆ ನನಗೆ ಒಂದು ಇನ್ವೆಂಟ್ ಕೊಡ್ಲಿಕ್ಕೆ ಆಯಿತು ಅಂತ ತುಂಬ ಸಂತೋಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟ್ ಇದು ನಾಲ್ಕೂ ಒಟ್ಟಿಗೆ ನಿಮ್ಮ ಐಡಿಯಾಗೆ ಬಂತ ಅಥವಾ ಮೊದಲಿಗೆ ನಿಮ್ಗೆ ಏನು ಅನಿಸ್ತಾ ಇತ್ತು, ಮೊದಲಿಗೆ ನೀವು ಕ್ರಿಯೇಟ್ ಮಾಡಬೇಕಾದ್ರೆ ಯಾವೆಲ್ಲ ವಸ್ತುಗಳನ್ನ? ಹೌದು, ಜಾಮೆಟ್ರಿ ಬಾಕ್ಸ್ ನಾವು ಯೂಸ್ ಮಾಡಬೇಕು, ಜಾಮೆಟ್ರಿ ಥಿಯರಮ್ಸ್ನ ಮಾಡಬೇಕಾದ್ರೆ ನಾವು ಇದ್ರ ಮೇಲೆ ಬುಕ್ಸ್ ಮೇಲಾಗಲಿ ಒಂದು ನಾಲ್ಕೈದು ಇನ್ಸ್ಟ್ರೂಮೆಂಟ್ಸ್ ಇಟ್ಕೊಂಡಿರ್ತೀವಿ. ಸೊ ಇವಾಗ ಇದನ್ನು ನಾನು ಯೋಚನೆ ಮಾಡಿದೆ, ಇದೆಲ್ಲ ಸರಿ ಒಂದರಲ್ಲೇ ಮಾಡ್ಬೋದಲ್ವ ಅಂತ ಯೋಚನೆ ಮಾಡಿದೆ. ಯೋಚನೆ ಮಾಡಿಬಿಟ್ಟು ಅದನ್ನು ನಾನು ಅದನ್ನ ಈ ಡಿಸೈನ್ ಮಾಡಿಬಿಟ್ಟು ಸಕ್ಸಸ್ ಮಾಡಿದೆ. ಸೊ ಅದಕ್ಕೆ, ಸೊ ಪ್ರದೀಪ್ ಅವರು ಏನು ಹೇಳ್ತೀರಾ ಅಂದರೆ, ನಿಮ್ಮ ಸ್ಟೂಡೆಂಟ್ಸ್ ಇವಾಗಲೇ ಇಬ್ಬರು ಕೂತಿದ್ದಾರೆ ನಮ್ಮ ಜೊತೆ, ಸೊ ನಿಮಗೆ ಇದನ್ನು ನೋಡಿದಾಗ ಏನು ಅನ್ಸುತ್ತೆ ಇನ್ಸ್ಟ್ರೂಮೆಂಟ್ನ? ಅಲ್ಲ, ಇನ್ಸ್ಟ್ರೂಮೆಂಟ್ ನೋಡಿದಾಗ ಪರವಾಗಿಲ್ಲ ಅನಿಸುತ್ತೆ. ಇವತ್ತೊಂದು ದಿವಸ ಮ್ಯಾಥ್ಸು ಸೈನ್ಸು ತಾವು ಹೇಳ್ದಂಗೆ ಬಹಳ ಟಫ್ ಅಂತ ಎಲ್ಲ ಮಕ್ಕಳಿಗೂ ಕೂಡ ಅದನಿಸುತ್ತೆ. ಅದರಲ್ಲೂ ಕೂಡ ಇವತ್ತು ಇಂಜಿನಿಯರ್ ಅಥವಾ ಡಾಕ್ಟರ್ ಆಗಬೇಕಾದ್ರೆ ಪರ್ಸೆಂಟೇಜು ಬಹಳ ಇಂಪಾರ್ಟೆಂಟ್ ಆಗಿರಬೇಕು. ಸೈನ್ಸ್ ತೊಗೊಬೇಕಾದ್ರೆ ಸೈನ್ಸ್ ತೊಗೊಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಆಗಿ ಪರ್ಸೆಂಟೇಜ್ ನೋಡ್ತಾರೆ. ಹಾಗಾಗಿ ನಾವು ಶಾಲೆಗಳಲ್ಲಿ ಬಹಳ ಒತ್ತು ಕೊಡಬೇಕಾದ್ರೆ ಈ ಎರಡು ಸಬ್ಜೆಕ್ಟ್ ಜಾಸ್ತಿ ಕೊಡಬೇಕಾಗತ್ತೆ. ಹಾಗೂ ಈಗ ಪ್ರವೀಣ್ ಅವರು ಹೇಳ್ದಾಗೆ ಇವರು ಒಂದು ಸಂಶೋಧನೆಯಿಂದ ಬಂದಿರತಕ್ಕಂಥ ಈ ಒಂದು ಇನ್ಸ್ಟ್ರೂಮೆಂಟ್ರಿಂದ ಸ್ವಲ್ಪ ಅನುಕೂಲ ಆಗ್ಬೋದು. ಒಂದು ಲೆಕ್ಕ ಮಾಡೋ ಜಾಗದಲ್ಲಿ ಇನ್ನು ಹೆಚ್ಚಿಗೆ ಮಾಡ್ಬೋದು, ಅರ್ಧ ಗಂಟೆ ಬಂದು ತಗೊಳ್ಳೋ ಬದಲು ಅರ್ಧ ಗಂಟೆ ಸಾಕಷ್ಟು ಮಾಡ್ಬೋದು. ಅದೊಂದು ಅನುಕೂಲ ಆಗುತ್ತೆ, ಸಮಯ ಕೂಡ ಉಳಿಯುತ್ತೆ, ಇನ್ನೂ ಹೆಚ್ಚಿಗೆ ಓದ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಮಕ್ಕಳಿಗೆ ಅಂತ ನನಗೆ ಅನಿಸುತ್ತೆ. ಓಕೆ ರೋಹನ್, ಈಗಾಗಲೇ ನೀವು ಇನ್ಸ್ಟ್ರೂಮೆಂಟ್ನ ಟ್ರೈ ಮಾಡಿದ್ರೆ ನಾವು ನೋಡ್ತಾ ಇದ್ವಿ, ಏನನ್ಸುತ್ತೆ ಮೊದಲು ನೀವು ಜಾಮೆಟ್ರಿ ಮಾಡಬೇಕಾದ್ರೆ ಯಾವೆಲ್ಲ ರೀತಿ ಪ್ರಾಬ್ಲಮ್ಸ್ ಆಗ್ತಾ ಇತ್ತು ಅಂದರೆ, ಸಾಕಷ್ಟು ಈ ಕೈಯಲ್ಲಿ ಪೆನ್ಸಿಲು, ಒಂದು ಕೈಯಲ್ಲಿ ರಬ್ಬರು, ಇನ್ನೊಂದು ಕಡೆ ಸ್ಕೇಲು, ಸೊ ಏನನ್ನಿಸ್ತಿತ್ತು? ಅದು ಅಂದರೆ ನಮಗೆ ಅದು ಮಾಡೋಕ್ಕೆ ತುಂಬ ಟಫ್ ಆಗುತ್ತೆ, ಬಟ್ ಇದು ಯೂಸ್ ಮಾಡಿದ್ರೆ ಅದು ಅದಕ್ಕೆ ಕೆಲವರು ಚುಚ್ಕೊಂಡು ಅದು ಸೆಪ್ಟಿಕ್ ಆಗೋದ್ರಿಂದ ಇದು ಒಂದೇ ಇನ್ಸ್ಟ್ರೂಮೆಂಟಲ್ಲಿ ಎಲ್ಲ ಮಾಡೋದಕ್ಕಿಂತ ಅದು ಕನ್ಫ್ಯೂಸ್ ಆಗಿ ಅದು ರಾಂಗ್ ಮಾಡಿ ಮಾಡೋದ್ ಬದಲು ಇದನ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಅಂದ್ರೆ ಯಾವೆಲ್ಲ ರೀತಿ ಕನ್ಫ್ಯೂಷನ್ಸ್ ಆಗ್ತಾ ಇತ್ತು ನಾರ್ಮಲಿ ನೀವು ಜಾಮೆಟ್ರಿ ಇವಾಗ ಮಾಡಬೇಕು ಅಂದ್ರೆ? ಇವಾಗ ಒಂದು ಟ್ರಯಾಂಗಲ್ ಮಾಡ್ಬೇಕಂದ್ರೆ ಆಲ್ರೆಡಿ ಆಗ ತಗೋಬೇಕಂದ್ರೆ ತುಂಬಾ ಮೆಷರ್ಮೆಂಟ್ಸ್ ಮಾಡಬೇಕು. ಇವಾಗ 6.5 ತಗೊಂಡ್ರೆ ಅದು ಒಂದ್ಸತಿ ಮಾಡಿ ಈ ಕಡೆ ಇನ್ನೊಂದ್ಸತಿ ನೋಡಿದ್ರೆ ಅದು 7 centimeters ಬಂದಿರುತ್ತೆ. ಬಟ್ ಇದರಲ್ಲಿ ಒಂದ್ಸತಿ ಮಾಡಿ ಇನ್ನೊಂದ್ಸತಿ ಮೆಷರ್ಮೆಂಟ್ ಮಾಡಿದ್ರೆ ಅದೇ ಸೇಮ್ ಇರುತ್ತೆ, ಯಾವುದು ಪ್ರಾಬ್ಲಮ್ ಆಗೋದಿಲ್ಲ. ಪ್ರತಿಭಾ, ನೀವೇನಂತೀರಾ? ನಾನು ಅದನ್ನೇ ಹೇಳಬೇಕು ಅಂತಿದ್ದೆ. ಅದು ಈ ಹಳೆ ಕಾಂಪೋಸ್ಗಿಂತ ಈ ಹೊಸ ಕಾಂಪೋಸ್ ತುಂಬ ಯೂಸ್ಫುಲ್ ಆಗಿದೆ. ಯಾಕಂದರೆ ಎಕ್ಸಾಮ್ ಟೈಮಲ್ಲಿ ನಾವು ಫಸ್ಟ್ ಆಫ್ ಆಲ್ ಅರಿ ಬರೆಯಲಿರ್ತೀವಿ, ಜಸ್ಟ್ ನಮ್ಮ 3 hours ಇರುತ್ತೆ ಎಕ್ಸಾಮಲ್ಲಿ. ಅದರಲ್ಲಿ ನಾವು ಮ್ಯಾಥ್ಸ್ ಅಂದರೆ ತುಂಬ ಟಫೆಸ್ಟ್ ಸಬ್ಜೆಕ್ಟ್. ಅದರಲ್ಲಿ ಒಂದು ಸಮ್ಗೆ ನಾವು ಒಂದು ಸರ್ಕಲ್ಗೆ 30-40 seconds ತಗೊತೀರಿ. ಅದರಲ್ಲಿ ನಾವು ಓಲ್ಡ್ ಕಾಂಪೋಸಲ್ಲಿ 1 minute ಬೇಕು ಒಂದು ಸರ್ಕಲ್ಸ್ ತಗೊಳಕ್ಕೆ. ಆದರೆ ಇದರಲ್ಲಿ ಆ ಥರದ್ದಿಲ್ಲ, ಏನು ಮೆಷರ್ಮೆಂಟ್ಸ್ ಏನು ರಾಂಗ್ ಏನೂ ಆಗಲ್ಲ. ಆದ್ರೆ ಇದರಲ್ಲಿ ಮಾತ್ರ ಒಂದ್ ಮಿನಿಟಲ್ಲಿ ನಾವ್ ಒಂದ್ ಸಮ್ ಮುಗಿಸ್ಬೋದು. ಒಂದ್ ಮಿನಿಟ್ ಅಲ್ಲೇ ಒಂದ್ ಸಮ್ ಮುಗಿಸ್ಬೋದು. ಓಕೆ, ಅಂದ್ರೆ ನೀವು ಈಗ ಹೇಳ್ತಾ ಇದ್ರೆ ಒಂದ್ ಸರ್ಕಲ್ ಹಾಕೋದಕ್ಕೆ ಯುನಿಟ್ 30-40 seconds ಅಂತ, ಅಂದ್ರೆ ಒಂದ್ ಸಮ್ ಮಾಡೋದಕ್ಕೆ ಯುನಿಟ್ 1 minute ಇನ್ಸ್ಟ್ರೂಮೆಂಟ್ ಅಲ್ಲಿ. ದಟ್ಸ್ ವಂಡರ್ಫುಲ್. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ಬರೀ ಒಂದು ಸರ್ಕಲ್ ಹಾಕೋದಕ್ಕೆ ನಾರ್ಮಲ್ ಇನ್ಸ್ಟ್ರೂಮೆಂಟ್ ನ ಬಳಸಿದ್ರೆ 30-40 seconds ಆಗುತ್ತೆ. ಆದ್ರೆ ಈ ಇನ್ಸ್ಟ್ರೂಮೆಂಟ್ ಅಲ್ಲಿ ಒಂದೇ ನಿಮಿಷದಲ್ಲಿ ಒಂದಿಡೀ ಲೆಕ್ಕವನ್ನ ಕಂಪ್ಲೀಟ್ ಮಾಡಬಹುದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಇದೆ, ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.